ಇಲ್ಲಿಯ ವಿಶೇಷತೆ ಏನೆಂದರೆ ದೇವರಿಗೆ ಶ್ರೀಗಂಧದ ಅಲಂಕಾರ ಬಹಳ ವಿಶೇಷ ಅಲಂಕಾರ. ಇಲ್ಲಿ ದೇವರಿಗೆ ಪ್ರತಿನಿತ್ಯ ಒಂದು ಚೆಂಡು ಮಲ್ಲಿಗೆ ಬೇಕೇ ಬೇಕು. ಆ ಸ್ವರ್ಣ ಕಲಶವನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರ ಶಿರೋಭಾಗದಲ್ಲಿ ಪ್ರತಿಷ್ಠೆ ಮಾಡತಕ್ಕಂತಹ ದೊಡ್ಡ ಒಂದು ಸೇವೆ ಅದು ನಡೀತದೆ. ಎಲ್ಲ ಸುಮಂಗಲಿಯರು ಸೇರಿ ದೇವರಿಗೆ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತ ಒಂದು ವಿಶೇಷ ಸಂಕಲ್ಪ ಇಟ್ಟುಕೊಂಡಿದ್ದಾರೆ. ಮೇಲೆ 1 ತಾರೀಕಿನಿಂದ 15 ತಾರೀಕಿನವರೆಗೆ ಬೇರೆ ಬೇರೆ ಪೂಜೆಗಳು. 2ನೇ ದಿವಸ ದೇವಾಲಯವನ್ನು ಬಿಟ್ಟುಕೊಡುವಂಥ ಶಿಲ್ಪ ಪೂಜೆಯನ್ನು ಮಾಡಿ ದೇವಾಲಯವನ್ನು ಬಿಟ್ಟುಕೊಡುವುದು.